ಕಾಂತಾರಾ ಸಿನಿಮಾ ಸದ್ಯ 50 ದಿನ ಪೂರೈಸಿದೆ ಇಂದಿಗೂ ಕೂಡ ಆ ಸಿನಿಮಾದ ಕ್ರೇಜ್ ಸ್ವಲ್ಪವೂ ಕಡಿಮೆಯಾಗಿಲ್ಲ ಅನೇಕ ಸೆಲೆಬ್ರಿಟಿಗಳು ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ರಜನಿಕಾಂತ್ ಅವರು ಕಾಂತಾರಾ ಸಿನಿಮಾ ನೋಡಿದ್ದರು ರಿಷಬ್ ಶೆಟ್ಟಿ ಅನ್ನು ಮನೆಗೆ ಕರೆಸಿಕೊಂಡು ಸತ್ಕರಿಸಿದ್ದರು ಇದೀಗ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಕಾಂತಾರಾ ಸಿನಿಮಾ ನೋಡಿದ್ದಾರೆ ಕಾಂತಾರಾ ಸಿನಿಮಾ ನೋಡಿದಾಗ ಅರಿವಿಲ್ಲದಂತೆ ಕಣ್ಣೀರು ಬಂತು ನಾನು ತುಂಬಾ ಭಾವುಕನಾಗಿ ಬಿಟ್ಟೆ ಏಕೆಂದರೆ ನಾನು ಕೂಡ ಆ ನೆಲದಲ್ಲಿ ಹುಟ್ಟಿ ಬಂದವನು ಹಾಗಾಗಿ ಕಾಂತಾರಾ ಸಿನಿಮಾ ನನಗೆ ವಿಶೇಷವಾಗಿ ಕನೆಕ್ಟ್ ಆಯಿತು ಈ ಟ್ವೀಟ್ ನಲ್ಲಿ ಸುನಿಲ್ ಶೆಟ್ಟಿ ಅವರು ರಿಷಬ್ ಅವರನ್ನು ಹೊಗಳಿದ್ದಾರೆ ರಿಷಬ್ ಶೆಟ್ಟಿ ಅವರು ಇಡೀ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ ಇನ್ನು ಕಾಂತಾರಾ ಚಿತ್ರ ಯಶಸ್ವಿಯಾಗಿ 50 ದಿನಗಳನ್ನು ಪೂರೈಸಿದೆ ಈ ಸಿನಿಮಾ ಸೆಪ್ಟೆಂಬರ್ 30 ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿತ್ತು ಆನಂತರ ಕಾಂತಾರಾ ಸಿನಿಮಾ ದೇಶಾದ್ಯಂತ ತೆರೆ ಕಂಡಿತು ಪರಭಾಷಾ ಪ್ರೇಕ್ಷಕರು ಕೂಡ ಈ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಕಂಗನಾ ರಣೌತ್ ಕೂಡ ಕಾಂತಾರಾ ಸಿನಿಮಾ ನೋಡಿದ್ದರು ಆನಂತರ ರಿಷಬ್ ಅವರಿಗೆ ಕಾಲ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ ಇನ್ನು ಕಾಂತಾರಾ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ